ಹ್ಞೂ ಸರ್ ನಾನು ಇವತ್ತು ಹೇಳ್ತಾ ಇದ್ದೀನಿ ನನ್ನ ರಾಜ್ಯ ಸರ್ಕಾರಕ್ಕೂ ನಾನು ಹೇಳ್ತಾ ಇದ್ದೇನೆ ಯಾವ ವ್ಯಕ್ತಿ ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದ್ರೆ ಅವನಿಗೆ ಗುಂಡಿಟ್ಟು ಹೊಡಿರಿ ಅಂತಲೇ ಹೇಳುವಂಥ ಮನುಷ್ಯ ನಾನು ಮುಲಾಜಿಲ್ಲ ಇದರಲ್ಲಿ ನಮ್ಮ ಸರ್ಕಾರಗಳು ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ ಯಾಕಂದರೆ ಇದು ಈ ದೇಶ ಭಾರತೀಯರ ದೇಶ ಯಾವನೋ ಬಂದು ವಿಧಾನಸೌಧದಲ್ಲಿ ಪಾಕ ಪಾಕಿಸ್ತಾನ ಜಿಂದಾಬಾದ್ ಜಿಂದಾಬಾದಲ್ಲಿ ಬಿಡಲಿಕ್ಕೂ ನಾವು ತಯಾರಿಲ್ಲ ಇದಕ್ಕೆಲ್ಲ ನಾವು ಒಪ್ಪೋದು ತಯಾರಿಲ್ಲ ಇದರ ಇದೆಲ್ಲ ಸರ್ಕಾರಗಳು ಗಮನಿಸಬೇಕು ಆದಷ್ಟು ಬೇಗ ತನಿಖೆ ಆಗಬೇಕು ಅವ್ರಿಗೆ ನೇಣಿಗೆ ಹಾಕ್ತಿರೋ ಗುಂಡು ಹೊಡಿತೀರೋ ಏನಾದ್ರು ಕಾನೂನು ತರಲೇಬೇಕಿದ್ರು ಇದನ್ನು ಉದ್ದೇಶ ಇಲ್ಲ ಇಲ್ಲ ಡಿಲೇ ಯಾಕಂದ್ರೆ ಅವೆಲ್ಲ ಕೆಲವು ಇವೆಲ್ಲ ತರಬೇಕಲ್ಲ ಅವು ನೋಡಬೇಕು ಚೆಕ್ ಮಾಡಬೇಕು ಭಾಳ ಅವೆಲ್ಲ ಹಂಗಂಗೆ ಕೊಡೋ ಬರೋ ಅಂಥದ್ದು ಅಲ್ಲ ಆದ್ರಿಂದ ಅದನ್ನು ಆದಷ್ಟು ಬೇಗ ರೆಡಿ ಮಾಡಿಬಿಟ್ಟು ಅಂಥ ವ್ಯಕ್ತಿಗಳಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಲೇಬೇಕು ಇದರಲ್ಲಿ ಶಿಕ್ಷೆ ಆಗಕ್ಕೆ ಬಿಡ ಬಿಡಬಾರ್ದು ಅನ್ನೋದಲ್ಲ ಶಿಕ್ಷೆ ಆಗಬೇಕಾದ್ರೆ ನಮ್ಮ ಉದ್ದೇಶ ಇದೊಂದೇ ಅಲ್ಲ ಬಾಂಬ್ ಬ್ಲಾಸ್ಟ್ ಆದವನ್ನೂ ಬಿಡೋಂಗಿಲ್ಲ ಯಾಕಂದರೆ ರಾಜ್ಯ ಸರ್ಕಾರಕ್ಕೆ ಇವತ್ತು ಈ ರೀತಿಯ ಕೆಟ್ಟ ಹೆಸರು ತರುವಂಥ ಯಾವುದೇ ವ್ಯಕ್ತಿ ಇರ್ಬೋದು ನಾವು ಬಿಡೋಕ್ಕಾಗಲ್ಲ ಅದರಿಂದ ವಿಧಾನಸೌಧದಲ್ಲಿ ಆಗಿರೋದು ಭಾಳ ಖಂಡನೆ ಇದು ನಾ ಖಂಡನೆ ಮಾಡ್ತೀನಿ ಹ್ಞೂ ಸರ್ ನಾನು ಇವತ್ತೇ ಹೇಳ್ತಾ ಇದ್ದೀನಿ ನನ್ನ ರಾಜ್ಯ ಸರ್ಕಾರಕ್ಕೂ ನಾನು ಹೇಳ್ತಾ ಇದ್ದೇನೆ ಯಾವ ವ್ಯಕ್ತಿ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅನ್ನೋದ್ರೆ ಅವನಿಗೆ ಗುಂಡಿಟ್ಟು ಹೊಡೀರಿ ಅಂತಲೇ ಹೇಳುವಂಥ ಮನುಷ್ಯ ನಾನು ಮುಲಾಜಿಲ್ಲ ಇದರಲ್ಲಿ ನಮ್ಮ ಸರ್ಕಾರಗಳು ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ ಯಾಕಂದರೆ ಇದು ಈ ದೇಶ ಭಾರತೀಯರ ದೇಶ ಯಾವನೋ ಬಂದು ವಿಧಾನಸೌಧದಲ್ಲಿ ಪಾಕ ಪಾಕಿಸ್ತಾನ ಜಿಂದಾಬಾದ್ ಜಿಂದಾಬಾದನ್ಲಾಗೆ ಬಿಡಲಿಕ್ಕೂ ನಾವು ತಯಾರಿಲ್ಲ ಇದಕ್ಕೆಲ್ಲ ನಾವು ಒಪ್ಪೋದು ತಯಾರಿಲ್ಲ ಇದರ ಇದೆಲ್ಲ ಸರ್ಕಾರಗಳು ಗಮನಿಸಬೇಕು ಆದಷ್ಟು ಬೇಗ ತನಿಖೆ ಆಗಬೇಕು ಅವ್ರಿಗೆ ನೇಣಿಗೆ ಹಾಕ್ತಿರೋ ಗುಂಡು ಹೊಡಿತೀರೋ ಏನಾದ್ರು ಕಾನೂನು ತರಲೇಬೇಕಿದ್ರು ಇದನ್ನು ಉದ್ದೇಶ ಇಲ್ಲ ಇಲ್ಲ ಡಿಲೇ ಯಾಕಂದರೆ ಅವೆಲ್ಲ ಕೆಲವು ಇವೆಲ್ಲ ತರಬೇಕಲ್ಲ ಅವು ನೋಡಬೇಕು ಚೆಕ್ ಮಾಡಬೇಕು ಭಾಳ ಅವೆಲ್ಲ ಹಂಗಂಗೆ ಕೊಡೋ ಬರೋ ಅಂಥದ್ದು ಅಲ್ಲ ಅದರಿಂದ ಅದನ್ನು ಆದಷ್ಟು ಬೇಗ ರೆಡಿ ಮಾಡಿಬಿಟ್ಟು ಅಂಥ ವ್ಯಕ್ತಿಗಳಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಲೇಬೇಕು ಇದರಲ್ಲಿ ಶಿಕ್ಷೆ ಆಗಕ್ಕೆ ಬಿಡ ಬಿಡಬಾರ್ದು ಅನ್ನೋದಲ್ಲ ಶಿಕ್ಷೆ ಆಗಬೇಕಂದ್ರೆ ನಮ್ಮ ಉದ್ದೇಶ ಇದು ಒಂದೇ ಅಲ್ಲ ಬಾಂಬ್ ಬ್ಲಾಸ್ಟ್ ಆದವನ್ನೂ ಬಿಡೋಂಗಿಲ್ಲ ಯಾಕಂದರೆ ರಾಜ್ಯ ಸರ್ಕಾರಕ್ಕೆ ಇವತ್ತು ಈ ರೀತಿಯ ಕೆಟ್ಟ ಹೆಸರು ತರುವಂಥ ಯಾವುದೇ ವ್ಯಕ್ತಿ ಇರ್ಬೋದು ನಾವು ಬಿಡೋಕ್ಕಾಗಲ್ಲ ಅದರಿಂದ ವಿಧಾನಸೌಧದಲ್ಲಿ ಆಗಿರೋದು ಭಾಳ ಖಂಡನೆ ಇದು ನಾನು ಖಂಡನೆ ಮಾಡ್ತೀನಿ ಹ್ಞೂ ಸರ್ ನಾನು ಇವತ್ತೇ ಹೇಳ್ತಾ ಇದ್ದೇನೆ ನನ್ನ ರಾಜ್ಯ ಸರ್ಕಾರಕ್ಕೂ ನಾನು ಹೇಳ್ತಾ ಇದ್ದೇನೆ ಯಾವ ವ್ಯಕ್ತಿ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅನ್ನೋದ್ರೆ ಅವನಿಗೆ ಗುಂಡಿಟ್ಟು ಹೊಡಿರಿ ಅಂತಲೇ ಹೇಳುವಂಥ ಮನುಷ್ಯ ನಾನು ಮುಲಾಜಿಲ್ಲ ಇದರಲ್ಲಿ ನಮ್ಮ ಸರ್ಕಾರಗಳು ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ ಯಾಕಂದರೆ ಇದು ಈ ದೇಶ ಭಾರತೀಯರ ದೇಶ ಯಾವನೋ ಬಂದು ವಿಧಾನಸೌಧದಲ್ಲಿ ಪಾಕ ಪಾಕಿಸ್ತಾನ ಜಿಂದಾಬಾದ್ ಜಿಂದಾಬಾದಲ್ಲಿ ಬಿಡ್ಲಿಕ್ಕೂ ನಾವು ತಯಾರಿಲ್ಲ ಇದಕ್ಕೆಲ್ಲ ನಾವು ಒಪ್ಪೋದು ತಯಾರಿಲ್ಲ ಇದರ ಇದೆಲ್ಲ ಸರ್ಕಾರಗಳು ಗಮನಿಸಬೇಕು ಆದಷ್ಟು ಬೇಗ ತನಿಖೆ ಆಗಬೇಕು ಅವ್ರಿಗೆ ನೇಣಿಗೆ ಹಾಕ್ತಿರೋ ಗುಂಡು ಹೊಡಿತೀರೋ ಏನಾದ್ರು ಕಾನೂನು ತರಲೇಬೇಕಿದ್ರು ಇದನ್ನು ಉದ್ದೇಶ ಇಲ್ಲ ಇಲ್ಲ ಡಿಲೇ ಯಾಕಂದರೆ ಅವೆಲ್ಲ ಕೆಲವು ಇವೆಲ್ಲ ತರಬೇಕಲ್ಲ ಅವು ನೋಡಬೇಕು ಚೆಕ್ ಮಾಡಬೇಕು ಭಾಳ ಅವೆಲ್ಲ ಹಂಗಂಗೆ ಕೊಡೋ ಬರೋ ಅಂಥದ್ದು ಅದರಿಂದ ಆದ್ದರಿಂದ ಅದನ್ನು ಆದಷ್ಟು ಬೇಗ ರೆಡಿ ಮಾಡಿಬಿಟ್ಟು ಅಂಥ ವ್ಯಕ್ತಿಗಳಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಲೇಬೇಕು ಇದರಲ್ಲಿ ಶಿಕ್ಷೆ ಆಗಕ್ಕೆ ಬಿಡ ಬಿಡಬಾರ್ದು ಅನ್ನೋದಲ್ಲ ಶಿಕ್ಷೆ ಆಗ್ಬೇಕಂದ್ರೆ ನಮ್ಮ ಉದ್ದೇಶ ಇದು ಅಲ್ಲ ಬಾಂಬ್ ಬ್ಲಾಸ್ಟ್ ಆದವನು ಬಿಡಂಗಿಲ್ಲ ಯಾಕಂದರೆ ರಾಜ್ಯ ಸರ್ಕಾರಕ್ಕೆ ಇವತ್ತು ಈ ರೀತಿಯ ಕೆಟ್ಟ ಹೆಸರು ತರುವಂಥ ಯಾವುದೇ ವ್ಯಕ್ತಿ ಇರ್ಬೋದು ನಾವು ಅದರಿಂದ ಖಂಡನೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ